गाइस नमस्ते वेलकम टू द न्यू वीडियो फ्रेंड्स इवत्तिन ओंदु वीडियो दल्ली निमगे पर रेफर 100 रुपीस अनलिमिटेड आगि सिगुत्ते गाइस ओनली 10 रूपाय ना इन्वेस्टमेंट माड्बिट्टु गाइस नीवु 100 100 100 अनलिमिटेड आगि 1000 रूपाय 2000 रूपाय 3000 रूपाय अंत हीगे अर्निंग माड्बहुदु सो पर मंथ नीवु 15000 रूपाय तनक अर्निंग अन्न माड्बहुदु याव अप्लिकेशन याव रीतिगे अंत हेळ्तीनि गाइस वीडियो अन्न पूर्तिगे वाच माड्रि फ्रेंड्स नोड्रि फर्स्ट आफ् आल अप्लिकेशन लिंक डिस्क्रिप्शन अल्लि कोट्टिर्तीनि अंड कमेंट बॉक्स अल्लि कूड पिन माड्तीनि अल्लिंद अप्लिकेशन डौन्लोड माड्कोळ्ळ्रि डौन्लोड माड्कोंबिट्टु मोबाइल नंबर अंड ओटीपी अन्न ಬಿಟ್ಟು ರಜಿಸ್ಟರ್ ಆಗಿ ಸೊ ರಜಿಸ್ಟರ್ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ನೋಡ್ರಿ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಸ್ಟಾರ್ಟ್ ಇನ್ವೆಸ್ಟಿಂಗ್ ವಿತ್ ಓನ್ಲಿ 10 ರುಪೀಸ್ ಅಂತ ಸೊ ಓಕೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳ್ರಿ ಕಂಟಿನ್ಯೂ ಮಾಡ್ಕೊಂಡ್ ಮೇಲೆ ಒಂದು ಪರ್ಮಿಷನ್ ಕೇಳುತ್ತೆ ಸೊ ಕೆಲವೊಂದು ಪರ್ಮಿಷನ್ಸ್ ಗಳನ್ನ ಅಲೋ ಮಾಡಿದ್ಮೇಲೆ ಈ ರೀತಿಯ ಒಂದು ಇಂಟರ್ಫೇಸ್ ಬರುತ್ತೆ ಇಂಟರ್ಫೇಸ್ ಬಂದ್ಮೇಲೆ ಎಕ್ಸ್ಪ್ಲೋರ್ ಅಂತ ಆಪ್ಷನ್ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿಯಾದ ಒಂದು ಇಂಟರ್ಫೇಸ್ ನಿಮಗೆ ಕಾಣಿಸುತ್ತೆ ಸೊ ಕಾಣಿಸಿದ ಮೇಲೆ ಒಂದು ಸ್ವಲ್ಪ ಕೆಳಗಡೆ ಸ್ಲೈಡ್ ಮಾಡ್ರಿ ಗೈಸ್ ಈ ಒಂದು ನವಿ ಆಪ್ ನಲ್ಲಿ ಯಾವ ರೀತಿಗೆ ಅರ್ನಿಂಗ್ ಮಾಡೋದಂತ ಪೂರ್ತಿ ಡೀಟೇಲ್ಸ್ ಅಂತ ವಿಡಿಯೋ ಪೂರ್ತಿಯಾಗಿ ವಾಚ್ ಮಾಡ್ರಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂಡ್ ಅದೇ ರೀತಿಗೆ ಮೋಸ್ಟ್ ಆಫ್ ಟೆಲಿಗ್ರಾಮ್ ಚಾನೆಲ್ ಗೆ ಜಾಯಿನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಓಕೆ ಗೈಸ್ ಕೆಳಗಡೆ ಸ್ಲೈಡ್ ಮಾಡ್ಕೊಂಡ ತಕ್ಷಣ ನಿಮಗೆ ಒಂದು ಆಪ್ಷನ್ ಕಾಣಿಸುತ್ತೆ ಕೆಳಗಡೆ ಇನ್ವೆಸ್ಟ್ ಅಂಡ್ ಅಥವಾ ಸೆಟಪ್ ನೌ ಅಂತ ಸೈಡ್ ಅಲ್ಲಿ ಸ್ಕ್ರೀನ್ ಶಾಟ್ ತೋರಿಸ್ತಾ ಇದ್ದೀನಿ ಅಂಡ್ ಅದೇ ರೀತಿಗೆ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಕೂಡ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಆ ರೀತಿಗೆ ಒಂದು ಕ್ಲಿಕ್ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದ್ರೆ ನಿಮಗೆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ ಸೊ ಪ್ಯಾನ್ ಕಾರ್ಡ್ ಒಂದು ನಂಬರ್ನ ಹಾಕಿ ಸೊ ಪ್ಯಾನ್ ಕಾರ್ಡ್ ನಂಬರ್ ತಗೊಳ್ಳುತ್ತೆ ಓಕೆ ಪ್ಯಾನ್ ಕಾರ್ಡ್ ನಂಬರ್ ತಗೊಂಡ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ ಅದೇ ರೀತಿಗೆ ನೆಕ್ಸ್ಟ್ ನಿಮಗೆ ಇನ್ನು ಪರ್ಸನಲ್ ಇನ್ಫಾರ್ಮೇಷನ್ ಕೇಳುತ್ತೆ ಪರ್ಸನಲ್ ಇನ್ಫಾರ್ಮೇಷನ್ ಅಪ್ಪ ಅಂತಂದ್ರೆ ಜೆಂಡರು ಸಿಂಗಲ್ ಇದ್ದೀರಾ ಡಬಲ್ ಇದ್ದೀರಾ ಈ ರೀತಿಯಾಗಿ ನಿಮಗೆ ಕೇಳುತ್ತೆ ಗೈಸ್ ಸೊ ಕೇಳಿದ ಮೇಲೆ ನಿಮಗೆ ಅದೇ ರೀತಿಯಾಗಿ ನಿಮ್ಮ ಇನ್ಕಮ್ ಎಷ್ಟು ಸೊ ಇಮೇಲ್ ಐಡಿ ಈ ರೀತಿಯಾದ ಒಂದು ಇಂಟರ್ಫೇಸ್ ಕೇಳಿಸ್ ಕಾಣಿಸುತ್ತೆ ನಿಮಗೆ ಪೂರ್ತಿಯಾಗಿ ಸೊ ಅವುಗಳ ಎಲ್ಲವನ್ನ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ ಎಂಟರ್ ಮಾಡಿದ ಮೇಲೆ ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪರ್ಸನಲ್ ಡೀಟೇಲ್ಸ್ ಕಂಪ್ಲೀಟ್ ಆಗುತ್ತೆ ಸೊ ಆಮೇಲೆ ಇನ್ನು ಬ್ಯಾಂಕ್ ಅಕೌಂಟ್ ಅನ್ನ ಲಿಂಕ್ ಮಾಡಬೇಕು ಇದು ಲಾಸ್ಟ್ ಸ್ಟೆಪ್ ಓಕೆ ಸೊ ಲಾಸ್ಟ್ ಇದೆ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಬೇಕಂದ್ರೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಡೈರೆಕ್ಟ್ ಆಗಿ ಒಂದು ಯೂಸಿಂಗ್ ಯುಪಿಐ ಅಂಡ್ ಅದೇ ರೀತಿಗೆ ಯೂಸಿಂಗ್ ಅಕೌಂಟ್ ನಂಬರ್ ಅಂತ ಏನಿಲ್ಲ ಗೈಸ್ ಯೂಸಿಂಗ್ ಯುಪಿಐ ರೆಕಮೆಂಡ್ ಏನಿದೆ ನೋಡ್ರಿ ಅದೇ ರೀತಿಯಾಗಿ ನೀವು ಏನು ಮಾಡ್ಬೋದಪ್ಪ ಅಂತಂದ್ರೆ ಇದರಲ್ಲಿ ಕ್ಲಿಕ್ ಮಾಡ್ಕೊಂಡು ಆರಾಮಾಗಿ ಲಿಂಕ್ ಮಾಡಬಹುದು ಸೊ ಇಲ್ಲ ನಾನು ಮ್ಯಾನುಯಲ್ ಆಗಿ ಅಕೌಂಟ್ ನಂಬರ್ ಸೊ ಅದೇ ರೀತಿಗೆ ಐಎಫ್ಎಸ್ಸಿ ಕೋಡ್ ನೇಮ್ ಡೀಟೇಲ್ ನ ಹಾಕ್ತೀನಪ್ಪ ಅಂತಂದ್ರೆ ಕೆಳಗಡೆ ಯೂಸಿಂಗ್ ಅಕೌಂಟ್ ನಂಬರ್ ಅಂತ ಕ್ಲಿಕ್ ಮಾಡ್ಕೊಂಡು ಹಾಕಬಹುದು ಸೊ ನಾನು ಮೇಲ್ಗಡೆ ಇದೆ ನೋಡ್ರಿ ಗೈಸ್ ರೆಕಮೆಂಡೆಡ್ ಅಂತ ಅದರನ್ನೇ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೊ ಯಾವುದು ಅಪ್ಲಿಕೇಶನ್ ನಿಮ್ದು ಫಾರ್ ಎಕ್ಸಾಂಪಲ್ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಯಾವುದೇ ಇರಲಿ ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ನೀವು 1 ರೂಪಾಯಿ ಪೇ ಮಾಡೋಕೆ ಆಪ್ಷನ್ ಕೇಳುತ್ತೆ ಸೊ ನೀವು 1 ರೂಪಾಯಿ ಪೇ ಮಾಡಿ ಸೊ ಆ 1 ರೂಪಾಯಿ ನಿಮಗೆ 24 ಅವರ್ಸ್ ಇಂದ 40 ಅವರ್ಸ್ ನಲ್ಲಿ ವಾಪಸ್ ಬರುತ್ತೆ ಸೊ ಬಟ್ ಡೋಂಟ್ ವರಿ ಸೊ ಪೇ ಮಾಡ್ಬಿಟ್ಟು ಡೈರೆಕ್ಟ್ ಅಕೌಂಟ್ ಲಿಂಕ್ ಆಗಿಬಿಡುತ್ತೆ ಗೈಸ್ ನೋಡ್ತಾ ಇರಬಹುದು ನಂದು ಡೈರೆಕ್ಟ್ ಅಕೌಂಟ್ ಲಿಂಕ್ ಆಗಿಬಿಡ್ತು ಆಮೇಲೆ ಐ ಆಮ್ ಕನ್ಫರ್ಮ್ ಅಂತ ಆಪ್ಷನ್ ಇರುತ್ತೆ ಐ ಕನ್ಫರ್ಮ್ ಅಂತ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ 10 ರೂಪೀಸ್ ನಿಮಗೆ ಮತ್ತೆ ಪೇ ಮಾಡೋಕೆ ಕೇಳುತ್ತೆ ಇದರಲ್ಲಿ ಓಕೆ 10 ರೂಪೀಸ್ ಅನ್ನ ಪೇ ಮಾಡಿದ ಮೇಲೆ ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ ಸಕ್ಸಸ್ಫುಲ್ ಆದ್ಮೇಲೆ ನೆಕ್ಸ್ಟ್ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಗೈಸ್ ನೋಡ್ರಿ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಅಂತ ಓಕೆ ಸೊ ಈ ಒಂದು ಇಂಡೆಕ್ಸ್ ಫಂಡ್ ಅಪ್ಪ ಅಂತಂದ್ರೆ ನೋಡ್ರಿ ಗೈಸ್ ನಿಮಗೆ ಏನಾಗುತ್ತಪ್ಪ ಅಂತಂದ್ರೆ ಇದರಲ್ಲಿ ಕೆವೈಸಿ ಕಂಪ್ಲೀಟ್ ಆಗುತ್ತೆ ಓಕೆ ಸೊ ಕೆವೈಸಿ ಕಂಪ್ಲೀಟ್ ಆದ್ಮೇಲೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗುತ್ತೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆದ್ಮೇಲೆ ನಿಮಗೆ 10 ರೂಪೀಸ್ ಇದರಲ್ಲಿ ನಿಫ್ಟಿ 50 ನಲ್ಲಿ ಇನ್ವೆಸ್ಟ್ ಮಾಡೋಕೆ ಕೇಳುತ್ತೆ ಅಂದ್ರೆ 10 ರೂಪಾಯಿ ನೀವು ಪೇ ಮಾಡ್ತೀರಾ ಸೊ ಪೇ ಮಾಡಿದ್ಮೇಲೆ ಓಕೆ ಗೈಸ್ ಇವಾಗ ಬಿಡಿ ಪೂರ್ತಿ ಅಕೌಂಟ್ ನಿಮ್ದು ವೆರಿಫೈ ಆಯ್ತು ಅಂಡ್ ಅದೇ ರೀತಿಗೆ ಆಕ್ಟಿವೇಟ್ ಕೂಡ ಆಯ್ತು ಗೈಸ್ ಓಕೆ 10 ರೂಪಾಯಿ ಪೇ ಮಾಡಿದ್ಮೇಲೆ ನೀವೇನಾದ್ರೂ 10 ರೂಪಾಯಿ ಪೇ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲಪ್ಪ ಅಂದ್ರೆ ನಿಮ್ಮ ಅಕೌಂಟ್ ಆಕ್ಟಿವೇಟ್ ಆಗಲ್ಲ ಗೈಸ್ ಸೊ ಇವಾಗ 10 ರೂಪಾಯಿ ಮಾಡಿದ್ಮೇಲೆ ನಿಮ್ಮ ಅಕೌಂಟ್ ಆಕ್ಟಿವೇಟ್ ಆಯ್ತು ಸೊ ಆಕ್ಟಿವೇಟ್ ಆದ್ಮೇಲೆ ನೀವು ನೆಕ್ಸ್ಟ್ ಏನು ಮಾಡಬೇಕು ನೋಡ್ರಿ ಸಿಂಪಲ್ ಇದೆ ಸೊ ನಿಮಗೆ ಹೇಳಿದ್ದೆ ನಾನು ಪರ್ ರೆಫರ್ 100 ರೂಪೀಸ್ ಸಿಗುತ್ತೆ ಸೊ ಇಷ್ಟು ಕೆಲಸ ನೀವು ಏನು ಮಾಡಿದ್ರಿ ನೋಡ್ರಿ ಓಕೆ ಇವಾಗ ನೀವು ಪೂರ್ತಿಗೆ ಎಲಿಜಿಬಲ್ ಆಗಿದ್ರ ಸೊ ಇವಾಗ ನಿಮಗೆ ಪರ್ ರೆಫರ್ 100 ರೂಪೀಸ್ 100 ರೂಪೀಸ್ ಅನ್ಲಿಮಿಟೆಡ್ಗೆ ಸಿಗಕ್ಕೆ ಶುರು ಆಗುತ್ತೆ ಓಕೆ ಅದೇ ಪರ್ ರೆಫರ್ 100 ರೂಪೀಸ್ ನೀವು ತಗೋಬೇಕಂದ್ರೆ ಏನು ಮಾಡಬೇಕಂದ್ರೆ ಸಿಂಪಲ್ ಆಗಿ ಸೊ ನೀವು ಅಪ್ಲಿಕೇಶನ್ ಏನು ಓಪನ್ ಮಾಡ್ಕೊಂಡಿರ್ತೀರ ನೋಡ್ರಿ ಓಕೆ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳ್ರಿ ಓಪನ್ ಮಾಡ್ಕೊಂಡ ಮೇಲೆ ಗೈಸ್ ಮೇಲ್ಗಡೆ ಒಂದು ಪ್ರೊಫೈಲ್ ಆಪ್ಷನ್ ಇದೆ ಓಕೆ ಸೊ ಆ ಒಂದು ಪ್ರೊಫೈಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳ್ರಿ ಕ್ಲಿಕ್ ಮಾಡ್ಕೊಂಡ ಮೇಲೆ ನಿಮಗೆ ಒಂದು ರೆಫರ್ ಅಂಡ್ ಅರ್ನ್ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ಈ ಒಂದು ರೆಫರ್ ಅಂಡ್ ಅರ್ನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳ್ರಿ ರೆಫರ್ ಅಂಡ್ ಅರ್ನ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ ಮೇಲೆ ಮೇಲ್ಗಡೆ ಬ್ಯಾನರ್ ಶೋ ಆಗುತ್ತೆ ಪರ್ ಮಂತ್ ನೀವು 15000 ರೂಪಾಯಿ ತನಕ ಅರ್ನಿಂಗ್ ಅನ್ನ ಮಾಡಬಹುದು ಅದೇ ರೀತಿಯಾಗಿ ಫ್ಲಾಟ್ 100 ರೂಪೀಸ್ ನೀವು ಇದರಲ್ಲಿ ಅರ್ನಿಂಗ್ ಅನ್ನ ಮಾಡಬಹುದು ಒಂದು ರೆಫರ್ ಗೆ ಸೊ ಓಕೆ ಇಲ್ಲಿಂದ ರೆಫರ್ ಲಿಂಕ್ ಅನ್ನ ಕಾಪಿ ಮಾಡ್ಕೊಳ್ಳ್ರಿ ಯಾರಾದರೂ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ ಯಾರಾದರೂ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಗೆ ಶೇರ್ ಮಾಡ್ರಿ ಶೇರ್ ಮಾಡಿಸ್ಬಿಟ್ಟು ಯಾವ ರೀತಿಗೆ ಇನ್ಸ್ಟೆಂಟ್ ಆಗಿ ನೀವು ರಜಿಸ್ಟರ್ ಆದ್ರಿ ನೋಡ್ರಿ ಅದೇ ರೀತಿಗೆ ನಿಮ್ಮ ಒಂದು ಫ್ರೆಂಡ್ಸ್ ಗೂ ಕೂಡ ರಜಿಸ್ಟರ್ ಆಗೋ ಕೇಳ್ರಿ ಅಂಡ್ 10 ರೂಪೀಸ್ ಪೇಮೆಂಟ್ ಮಾಡೋ ಕೇಳ್ರಿ ಇನ್ಸ್ಟೆಂಟ್ ಆಗಿ ನಿಮಗೆ 100 ರೂಪೀಸ್ ಬರುತ್ತೆ ಆ ಒಂದು 100 ರೂಪೀಸ್ ಎಲ್ಲಿ ಬರುತ್ತೆ ಅನ್ನೋದನ್ನ ಹೇಳ್ತೀನಿ ನೋಡ್ರಿ ಸೊ ಆ ಒಂದು 100 ರೂಪೀಸ್ ಗೈಸ್ ನಿಮಗೆ ಏನಾಗುತ್ತಪ್ಪ ಅಂತಂದ್ರೆ ಸಿಂಪಲ್ ಆಗಿ ಕೆಳಗಡೆ ಮೈ ರಿವಾರ್ಡ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಮೈ ರಿವಾರ್ಡ್ಸ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ರಿ ಕ್ಲಿಕ್ ಮಾಡ್ಕೊಂಡ ಮೇಲೆ ಗೈಸ್ ನಿಮಗೆ ಎಷ್ಟೆಷ್ಟು ಇದರಲ್ಲಿ ಸ್ಕ್ರಾಚ್ ಕಾರ್ಡ್ ಅನ್ನೋದನ್ನ ಬಂದಿದಾವ ಅನ್ನೋದು ಸ್ಕ್ರಾಚ್ ಕಾರ್ಡ್ ನಿಮಗೆ ಕಾಣಿಸ್ತವೆ ಗೈಸ್ ಓಕೆ ಆ ಒಂದು ಸ್ಕ್ರಾಚ್ ಕಾರ್ಡ್ ಅನ್ನ ಸ್ಕ್ರಾಚ್ ಮಾಡಿದ ಮೇಲೆ ನಿಮಗೆ ಅಮೌಂಟ್ ಸಿಗುತ್ತೆ ಅದಕ್ಕಿಂತ ಮುಂಚೆ
ಸೆಂಡ್ ಆಗುತ್ತೆ. ಸೆಟಪ್ ಯುಪಿಐ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಯುಪಿಐ ಐಡಿ ಹಾಕ್ರಿ, ಯಾವ್ದಕ್ಕೆ ಪೇಮೆಂಟ್ ಬೇಕು ಅದಕ್ಕೆ ಯುಪಿಐ ಐಡಿ ಹಾಕ್ಬಿಟ್ಟು ವೆರಿಫೈ ಮಾಡ್ಕೊಳ್ರಿ. ಸೊ ವೆರಿಫೈ ಮಾಡ್ಕೊಂಡ್ರಿ ಅಂದ್ರೆ ಮುಗೀತು ಗೈಸ್. ನೀವು ಇದರಲ್ಲಿ ಎಷ್ಟು ರೆಫರ್ ಮಾಡ್ತೀರಾ ಸೊ ಅಷ್ಟು ಸ್ಕ್ರಾಚ್ ಕಾರ್ಡ್ ಸಿಗುತ್ತೆ. ಪರ್ ಸ್ಕ್ರಾಚ್ ಕಾರ್ಡ್ ನಲ್ಲಿ 100 ರುಪೀಸ್ 100 ರುಪೀಸ್ 100 ರುಪೀಸ್ ಅನ್ಲಿಮಿಟೆಡ್ ಆಗಿ ನಿಮ್ಗೆ ಸಿಗುತ್ತೆ ಗೈಸ್. ಈ ರೀತಿಯಾಗಿ ನೀವು ಅರ್ನಿಂಗ್ ಅನ್ನ ಮಾಡಬಹುದು ಈ ಒಂದು ಅಪ್ಲಿಕೇಶನ್ ಇಂದ. ತುಂಬಾ ಒಂದು ಬೆಸ್ಟ್ ಅಪ್ಲಿಕೇಶನ್ ಇದೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಗೈಸ್, ಹೋಗಿ ನೀವು ಕೂಡ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಅರ್ನಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿ. ಹಾಗಾದ್ರೆ ಬನ್ನಿ ಗೈಸ್, ಈ ಒಂದು ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡ್ರಿ, ನಿಮ್ಮ ಒಂದು ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ರಿ. ಅದೇ ರೀತಿಗೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋದು ಮಾತ್ರ ಮರಿಬೇಡಿ. ಹಾಗಾದ್ರೆ ಬನ್ನಿ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.